ಮಂಜು ಇಲ್ವಾ? ಮಂಜುನಾ? ಮಂಜು ಅಂದ್ರೆ ಯಾರು? ಹಾ, ಬೆಂಗಳೂರಿಂದ ಬಂದಿದಾರಲ್ಲ ಅವರ. ಹೌದು. ಮಾತಾಡಬೇಡಿ. ಹಲೋ, ಯಾರು? ಸ್ಟೇಷನ್ನಿಂದ ಎಸ್ ಐ. ಹಾಂ, ಏನು ಹೇಳಿ? ಏನು? ಆ ಲಿಂಗಪ್ಪ ಒಪ್ಕೊಂಡು ಬಿಟ್ನ? ಏನು ತಂಟೆ ಮಾಡಲ್ಲ ಅಂತ ಬರ್ಕೊಟ್ನ? ಸರಿ, ಕಳಿಸಿ ಕಳಿಸಿ. ನಾನು ಒಂದು ಸರ್ತಿ ಸಾಹೇಬ್ರನ್ನ ಕೇಳಿ ನೋಡ್ತೀನಿ, ತಡೀರಿ. ಹಾಂ, ಹೇಳ್ತೀನಿ ಹೇಳ್ತೀನಿ, ಒಂದು ನಿಮಿಷ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸ್ಟೇಷನ್ನಿಂದ ಎಸ್ ಐ ಲೈನ್ನಲ್ಲಿದ್ದಾರೆ ಸರ್. ಹೌದಾ, ಏನು ವಿಷಯ ಅಂತೆ? ಸರ್, ಅದೇ ಜಾಗದ ಕೇಸ್ ಇತ್ತಲ್ಲ, ಆ ಲಿಂಗಪ್ಪ ರೋಡ್ಗೆ ಜಾಗನ ಬಿಟ್ಕೊಡೋಕೆ ಒಪ್ಕೊಂಡಿದ್ದಾನಂತೆ ಸರ್. ಮತ್ತೆ ತಂಟೆಗೆ ಬರಲ್ಲ ಅಂತ ಲೆಟರ್ ಬೇರೆ ಬರೆದು ಕೊಟ್ಟವನಂತೆ. ಆ ಲೆಟ್ರು ನಿಮ್ಮ ಲೆಟ್ರನ್ನ ಪೊಲೀಸ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಳ್ಸೋಕೆ ಹೇಳ ಸರ್. ಬೇಡ, ಯಾರನ್ನು ಕಳಿಸೋದು ಬೇಡ ಅಂತ ಹೇಳಿ. ಹೇಗೂ ನಾವು ಬೆಂಗಳೂರು ಹೊರಟಿದ್ದೀವಲ್ಲ, ಆನ್ ದಿ ವೇ ತಾನೆ ಸ್ಟೇಷನ್ ಇರೋದು, ನಾವೇ ಬಂದು ಹೋಗ್ತೀವಿ ಅಂತ ಹೇಳಿ. ಸರಿ ಸರ್. ಹಲೋ ಇನ್ಸ್ಪೆಕ್ಟರ್. ಚೆನ್ನಾಗಿದ್ದೀರಾ? ಏನು ಬಂದಿದ್ದು? ನಮ್ಮೂರು ಕಡೆ ಸರ್, ರೋಡಲ್ಲಿ ಸರಿಗಿಲ್ಲ ಸರ್, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ಗಳಾಗ್ತದೆ ಸರ್, ಮಕ್ಕಳು ರೋಡಲ್ಲಿ ಓಡಾಡೋದು ಭಾಳ ಕಷ್ಟ ಆಗುತ್ತೆ. ಈಗ ಮಳೆಗಾಲ ಅಲ್ಲ, ರೋಡ್ಗಳೆಲ್ಲ ಸ್ವಲ್ಪ ಹಾಳಾಗುತ್ತೆ. ಇನ್ನೇನು ಕೆಲಸ ಶುರು ಮಾಡ್ತಾರೆ? ಮೊನ್ನೆ ರೋಡ್ಗೆ ಅಂತಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಯ್ತಾಯ್ತು ಸರ್. 800 ಮನೆ ಇದೆ ನಮ್ಮೂರಲ್ಲಿ. ಹಾಂ, 3000 ಜನ ಇದ್ದಾರೆ ಸರ್. ಆದರೆ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಭಾಳ ಇದೆ ಸರ್, ಅದಕ್ಕೋಸ್ಕರ ಒಂದು ಬೋರ್ ಒಂದು ಹೊಡೆಸ್ಕೊಡಿ ಸರ್. ಹೌದಾ, ಸರಿ. ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡ್ತೀನಿ. ಆದಷ್ಟು ಬೇಗ ನಿಮ್ಗೆ ಒಂದು ಬೋರ್ ಕೊಡಿಸ. ಕಾಫಿ ತಿಂಡಿಯಲ್ಲಾಗಿದೆ ಸರ್. ಮಂಜು ನಂಬರ್ ಕರೆಕ್ಟಾಗಿ ಇದೆಯಲ್ಲ. ಫೋನ್ ಮಾಡಿದಾಗ ಯಾರು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ರಿಸೀವ್ ಮಾಡಿದ್ರು. ಮಂಜು ಯುಎಸ್ಎ ಹೋಗಿದ್ರೆ ಅವಳ ಮೊಬೈಲ್ ಅವಳ ಹತ್ರನೇ ಇರ್ಬೇಕಲ್ವಾ? ಆದ್ರೂ ಮಂಜು ನನಗೂ ಮಮ್ಮಿಗೂ ಒಂದು ಮಾತು ಹೇಳಿ ಯುಎಸ್ಎ ಹೋಗ್ಬೋದಾಗಿತ್ತಲ್ವಾ? ಅರುಣ್ ನೋಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಸೂರಜ್ ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್. ಏನು ನಡೀತಾ ಇದೆ ಅಂತ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ನಂದಿನಿ ಮೇಡಮ್ ನೋಡಿದ್ರೆ ಮಂಜು ಯುಎಸ್ಎಗೆ ಹೋಗಿದ್ದಾಳೆ ಅಂತಂದ್ರು. ಅವಳು ಯುಎಸ್ಎಗೆ ಹೋಗಿದ್ರೆ
ಮೊಬೈಲ್ ಅವಳ ಹತ್ರನೇ ಇರಬೇಕು. ಪೊಲೀಸ್ ಸ್ಟೇಷನ್ಗೆ ನಂದಿನಿ ಮೇಡಮ್ ಜೊತೆ ಸುಭಾಷ್ ಸರ್ ಫೋನಲ್ಲಿ ಮಾತಾಡಿದ್ಮೇಲೆ ಸುಭಾಷ್ ಸರ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ರು? ಇವರೆಲ್ಲ ಸೇರ್ಕೊಂಡು ನಮ್ಮಿಂದ ಏನು ಮುಚ್ಚಿಡ್ತಾ ಇದ್ದಾರೆ ಅನ್ಸ್ತಾರೆ. ಕೂತ್ಕೊಳ್ಳಿ ಮೇಡಮ್. ಸರ್, ಎಮ್ ಎಲ್ ಎ ಸಾಹೇಬರು ಬಂದರು. ಸಾಹೇಬರು ಬಂದ ಮೇಡಮ್? ಸಾಹೇಬರು ಬಂದಿದ್ದೆ, ಸ್ವಲ್ಪ ಹೊರಗಡೆ ಕೂತಿರಿ ಮೇಡಮ್, ಆಮೇಲೆ ಕರಿತೀನಿ ಮೇಡಮ್. ಅಲ್ಲ ಸರ್, ಸ್ವಲ್ಪ ಇಂಪಾರ್ಟೆಂಟ್. ಇಲ್ಲ ಮೇಡಮ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅರೆ ವೆಂಕಟೇಶ್, ಸಾಹೇಬರು ಕುಡಿಯೋದಕ್ಕೆ ಜ್ಯೂಸ್ ಏನಾದ್ರು ತೊಗೊಂಬನ್ರಿ. ಓಕೆ ಸರ್. ಅರುಣ್, ಒಂದು ನಿಮಿಷ, ಇಂಪಾರ್ಟೆಂಟ್ ಕಾಲ್, ಅಟೆಂಡ್ ಮಾಡಿ ಬರ್ತೀನಿ. ನೀವು ಇಲ್ಲೇ ಇರಿ, ನಾನು ಒಳಗೆ ಹೋಗಿ ಬರ್ತೀನಿ. ಓಕೆ ಸರ್. ಹಲೋ, ನೀನಿಗೆ ಬ್ಯಾಂಗ್ಳೂರಲ್ಲಿ ಎಲ್ಲಿದೆಯಾ? ಮೊದಲಿದ್ದ ಜಾಗದಲ್ಲಿ ಇಲ್ಲ ತಾನೇ? ಇಲ್ಲ ಸರ್, ಈಗ ಅಲ್ಲಿಲ್ಲ. ನಂದೇನಾದ್ರೂ ಕೆಲಸ ಆಗ್ಬೇಕಾದ್ರೆ ಹೇಳಯ್ಯ. ನಮ್ಮ ಹುಡುಗ ಕಂಡ್ರೆ ಇವನು, ಇವನಿಗೆ ಏನಾದ್ರೂ ಸಹಾಯ ಬೇಕಾದ್ರೆ ಮಾಡಿ. ಏನು? ಸರಿ ಸರ್, ಮಾಡ್ತೀನಿ ಸರ್.